ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಂದು ರೀತಿಯ ನಿಮಗೆ ಯಂತ್ರ ಹೇಳ್ತಾ ಆಗ್ತಾ ಇದ್ದೀನಿ. ಇದನ್ನು ನೀವು ಈ ರೀತಿಯಾದಂಥ ಏನು ಕಾರ್ಯಗಳು ಬೇಕಾದರೂ ನೀವು ಇದನ್ನು ನಡೆಸ್ಬೋದು. ಇದು ಒಂದು ನಿಮಗೆ ಪರಮಮೋಚನ ಉಚ್ಚಾಟನ ಯಂತ್ರ, ಪರಮಮೋಚ ಉಚ್ಚಾಟನ ಯಂತ್ರ ಇದು. ಪರಮ ಉಚ್ಚಾಟನ ಅಂದರೆ ಪರರೂ ಕೂಡ ಉಚ್ಚಾಟನೆ ಮಾಡೋ ಅಂಥ ಯಂತ್ರ ಇದು. ನೀವು ಇದನ್ನು ಏನು ಯಾವ ಕಾರ್ಯಕ್ಕಾದ್ರೂ ನೀವು ಬರಿಬೋದು, ಯಾವ ಕೆಲಸಕ್ಕಾದರೂ ನೀವು ಮಾಡ್ಬೋದು. ಆದರೆ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳಿ. ಈ ಯಂತ್ರ ಬರಿಬೇಕಾಗಿರೋದು, ನೀವು ಈ ಯಂತ್ರನ ನೀವು ಹಸಿಯ ಅರಿಶಿನದ ರಸದಲ್ಲಿ ಬರಿಬೇಕು. ಈ ಯಂತ್ರನ ನೀವು ಹಸಿ ಅರಿಶಿನ ಇರುತ್ತಲ್ವ, ಹಸಿ ಅರಿಶಿನನ ಚೆನ್ನಾಗಿ ಕುಟ್ಟುಬಿಟ್ಟು ಅದರ ರಸ ತಗೊಂಡು ಆ ರಸದಲ್ಲಿ ನೀವು ಗಟ್ಟಿಯಾಗಿ ನೀರು ಕಲಸಬಾರ್ದು, ಅದೇ ರಸ ತಗೋಬೇಕು. ನೀರು ಕಲಸಿಬಿಟ್ಟು ಇದು ಮಾಡಬಾರ್ದು. ನೀವು ಇದು ಹಸಿ ಶುಂಠಿ ಹಸಿ ಅರಿಶಿನದ ರಸದಿಂದ ಇದನ್ನು ಹಸಿ ಅರಿಶಿನನ ಚೆನ್ನಾಗಿ ಕುಟ್ಟುಬಿಟ್ಟು ರಸನ ಸೋದಿಸ್ಬಿಟ್ಟು ಹಿಂಡ್ಕೋಬೇಕು. ಹಿಂಡ್ಕೊಂಡು ಈ ಒಂದು ಒಂದು ಬೂರ್ಜ ಒಂದು ಕಡ್ಡಿ ಅಂದರೆ ಒಂದು ದಾಳಿಂಬೆ ಕಡ್ಡಿನ ತಗೊಂಡು ಆ ಕಡ್ಡಿಯಲ್ಲಿ ನೀವು ಬರಿಬೇಕು. ಬರೆದು ಬೂಜು ಪತ್ರೆ ಮೇಲೆ ಈ ಯಂತ್ರನ ಬರಿಬೇಕು. ಬೂಜು ಪತ್ರೆ ಮೇಲೆ ಬರೆದು ಇದನ್ನು ಸಂಪೂರ್ಣವಾಗಿ ವಿಧಿ ವಿಧಾನದಿಂದ ಪೂಜೆಗಳು ಮಾಡಿ ಈ ಯಂತ್ರವನ್ನು ನೀವು ಪೂಜೆ ಮಾಡ್ತೀರಾ. ಇದೆಲ್ಲ ಮಾಡಿ ದೇವದತ್ತ ಅಂತ ಇರೋ ಸ್ಥಳದಲ್ಲಿ ನಿಮ್ಮ ಶತ್ರು ಹೆಸರನ್ನು ಬರ್ಕೊಳ್ಳಿ. ಬರೆದುಬಿಟ್ಟು ಅವ್ರನ್ನ ಯಾವುದನ್ನ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಆ ಬೂರ್ಜು ಪತ್ರನ ಬರೆದಿರೋದನ್ನು ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಅದನ್ನು ಚೂರು ಚೂರಾಗಿ ಪುಡಿ ಮಾಡಬೇಕು. ಪುಡಿ ಮಾಡಿ ಅವರು ತಿನ್ನೋ ಆಹಾರದಲ್ಲಿ ಅದನ್ನು ನೀವು ಮಿಶ್ರಣ ಮಾಡಿ ಕೊಡೋದ್ರಿಂದ ಅವರು ಎಂಥ ಅಸಾಧ್ಯ ವ್ಯಕ್ತಿಗಾದ್ರೂ ಕೂಡ ಅವರು ಉಚ್ಚಾಟನೆ ಆಗೋಗ್ತಾರೆ, ಊರಿನಿಂದಲೇ ದೂರ ಹೋಗ್ಬಿಡ್ತಾರೆ, ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ, ಊರಲ್ಲೇ ಇರೋದಿಲ್ಲ. ಆ ರೀತಿಯಾಗಿ ಉಪಾಯವಾಗಿ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಶತ್ರುಗಳು ಅವರು ಉಚ್ಚಾಟನೆ ಆಗ್ತಾರೆ. ನಿಮ್ಮಲ್ಲೇ ಇದ್ದುಕೊಂಡು ನಿಮ್ಮನ್ನು ನಾನಾ ರೀತಿಯಾಗಿ ಹಿಂಸೆ ಕೊಡ್ತಿರ್ತಾರೆ. ಏನೇನೋ ಒಂದೊಂದು ರೀತಿಯಲ್ಲಿ ಅವರು ಕುತ್ಕೊಂಡು ಹಿಂದಿನಿಂದನೇ ನಿಮಗೆ ಬಾಧೆ ಕೊಡ್ತಿರ್ತಾರೆ. ಯಾರು ಅಂತ ಶತ್ರುನೇ ಇತ ಶತ್ರುಗಳನ್ನ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇತ ಶತ್ರುಗಳನ್ನ ನಾವು ಈ ರೀತಿ ಮಾಡಬೇಕು. ಏನಂದರೆ ಊಟದಲ್ಲಿ ಸಣ್ಣ ಸಣ್ಣದಾದಂಥ ಪೀಸ್ ಮಾಡಿ ಗೊತ್ತಾಗದಂಗೆ ಅದನ್ನು ಊಟದಲ್ಲೋ ನೀರಿನಲ್ಲೋ ಕಲಸಿ ಕೊಡೋದ್ರಿಂದ ಅವರು ಅದನ್ನು ಸೇವನೆ ಮಾಡಿದ್ರು ಅಂದರೆ ಅವರು ಊರನ್ನು ಬಿಟ್ಟು ಉಚ್ಚಾಟನೆ ಆಗೋಗ್ತಾರೆ. ನಿಮ್ಮ ಕಣ್ಣಿಗೂ ಕಾಣಿಸಲ್ಲ. ಆ ರೀತಿಯಾದಂಥ ಇದೊಂದು ಅದ್ಭುತವಾದ ಪವರ್ಫುಲ್ಲಾದಂಥ ಯಂತ್ರಗಳಿವೆಲ್ಲ. ಉಚ್ಚಾಟನೆ ಯಂತ್ರಗಳು ಅಂದರೆ ಪವರ್ಫುಲ್ಲಾಗಿ ನಿಮ್ಮ ಕೆಲಸ ಮಾಡುತ್ತೆ. ಇದನ್ನು ಮಾಡ್ಕೊಳ್ಳಿ, ನಿಮ್ಮ ಶತ್ರುಗಳನ್ನ ಉಚ್ಚಾಟನೆ ಮಾಡ್ಕೊಳ್ಳಿ. ನಮ್ಮ ಇತ ಶತ್ರುಗಳು ಯಾರಿರ್ತಾರೋ ಅವ್ರನ್ನ ನೋಡಿ ನಮಗೆ ಇತ ಶತ್ರುಗಳೇ ನಮಗೆ ತೊಂದರೆ ಕೊಡೋದು. ಬೇರೆಯವ್ರಿಗಿನ್ನ ಇತ ಶತ್ರುಗಳಾಗಿ ಇರ್ತಾರಲ್ಲ ಅವರೇ ನಮಗೆ ತುಂಬ ತೊಂದರೆ ಕೊಡೋದು. ಅವ್ರನ್ನ ನೋಡಿಕೊಂಡು ನೀವು ಅವ್ರನ್ನ ಉಚ್ಚಾಟನೆ ಮಾಡಿ ನೋಡಿ, ಎಲ್ಲ ಪರಿಶೋಧನೆ ಮಾಡಿ ತುಂಬ ದುಡುಕಿ ಒಳ್ಳೆಯವ್ರಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪಾಪ ಅರಿದೇ ಇರೋರಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೆಟ್ಟವರಾಗಿ ನಮಗೆ ಮೋಸ ಮಾಡ್ತಾರಲ್ಲ, ನಿಂಬಿಸಿ ಮೋಸ ಮಾಡೋರನ್ನ ಮಾಡಿ, ಇದು ತಪ್ಪೇನಿಲ್ಲ. ಈ ಥರ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ